ಮಕ್ಕಳಲ್ಲಿ ಸಾಮಾನ್ಯವಾಗಿ ಬಾಡಿ ರೆಸಿಸ್ಟೆನ್ಸು ಭಾಳ ಕಡಿಮೆ ಇರುತ್ತೆ, ಇಮ್ಯೂನ್ ಸಿಸ್ಟಮ್ಮು ತುಂಬ ದುರ್ಬಲವಾಗಿರುತ್ತೆ. ಹಾಗಾಗಿ ಏನೋ ಒಂದು ವೈರಾಣು ರೋಗಾಣು ಬಂತು ಅಂತಂದರೆ ಅವ್ರಿಗೆ ತಕ್ಷಣಕ್ಕೆ ಜ್ವರ ಬಂದ್ಬಿಡುತ್ತೆ, ಅದು ಹೈ ಡಿಗ್ರಿ ಟೆಂಪ್ರೇಚರ್ ಬಂದ್ಬಿಡುತ್ತೆ. ಜ್ವರ ಬಂದ ತಕ್ಷಣವೇ ತಂದೆ ತಾಯಿಗಳು ಗಾಬರಿ ಆಗಿಬಿಡ್ತಾರೆ, ಕೈಕಾಲು ನಡುಗಕ್ಕೆ ಶುರು ಆಗುತ್ತೆ. ಅದರಲ್ಲೂ ಇತ್ತೀಚೆಗೆ ಏನಾಗಿದೆ, ಒಂದೇ ಮಗು ಮಾಡ್ಕೊಂಡಿರ್ತಾರೆ, ಆ ಒಂದು ಮಗುಗೆ ಏನಾದರೂ ಒಂದಾಗ್ಬಿಟ್ರೆ ಇವರು ತಮ್ಮ ಜೀವ ಹೋದಾಗೆ ತಂದೆ ತಾಯಿಗಳು ಆಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಜ್ವರ ಬಂದಿರೋದು ಅದು ಬಾಡಿ ಫೈಟ್ ಮಾಡ್ತಾ ಇದೆ, ನಮಗೆ ಬೇಡವಾದಂಥ ವೈರಾಣು ರೋಗಾಣು ಒಳಗಡೆಗೆ ಬಂದಿರೋದ್ರಿಂದ ಬಾಡಿ ಫೈಟಿಂಗ್ ಮೆಕ್ಯಾನಿಸಮಿಂದ ಜ್ವರ ಬಂದಿದೆ. ಹಾಗಾಗಿ ಆವಾಗ ಕೇವಲ ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ ಕೊಟ್ಟು ತಕ್ಷಣಕ್ಕೆ ವೈದ್ಯರ ಹತ್ರ ಹೋಗಿ ನೋಡಬೇಕು, ಅದೇನು ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಇದೆಯಾ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆಯಾ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಇದೆಯಾ, ಕರುಳುಬೇನೆನ, ಯಾವುದರಿಂದ ಜ್ವರ ಬಂದಿದೆ. ಜ್ವರ ಅನ್ನೋದು ಒಂದು ಸಿಂಪ್ಟಮು, ಅದು ಕಾಯಿಲೆ ಅಲ್ಲ. ಹಾಗಾಗಿ ಯಾವ ಕಾಯಿಲೆಯಿಂದ ಯಾವ ರೋಗಾಣುನಿಂದ ಜ್ವರ ಬಂದಿದೆ ಅಂತ ಪರೀಕ್ಷೆ ಮಾಡಿಬಿಟ್ಟು ತಕ್ಷಣಕ್ಕೆ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೆ ಆದರೆ ಚೆನ್ನಾಗಾಗತ್ತೆ. ಆದರೆ ಏನು ಮಾಡ್ತಾರಂದರೆ, ಜ್ವರ ಬಂದಿದೆ ಅಂತ ತಾವೇ ಮನೆಯಲ್ಲಿ ಔಷಧಿಗಳನ್ನು ಕೊಟ್ಟು ಕಾರಣವನ್ನು ಹುಡುಕದೇ ಬರೀ ಕ್ರೋಸಿನ್ ಕೊಟ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಅದು ಮೆದುಳಿನ ಜ್ವರನೂ ಇರ್ಬೋದು, ಇನ್ಯಾವುದು ಜ್ವರನೂ ಇರ್ಬೋದು. ಆಮೇಲೆ ಮಗು ಸಾಯೋ ಹೊತ್ತಿನಲ್ಲಿ ತುಂಬ ಸೀರಿಯಸ್ ಆದಾಗ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಅದು ನಿಮೋನಿಯಾ ಇದೆಯೋ, ಎನ್ಕೆಫಲೈಟಿಸ್ ಇದೆಯೋ ಏನು ಅಂತ ನೋಡ್ದೇ ಮನೆಯಲ್ಲಿ ಜ್ವರದ ಮಾತ್ರೆ ತಗೊಂಡು ಸೆಲ್ಫ್ ಮೆಡಿಕೇಷನ್ ಅಂತಂದರೆ ತಾವು ತಗೊಳ್ಳೋದು. ಆದರೆ ಮಗುವಿಗೆ ಇವರೇ ಡಾಕ್ಟರ್ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ದೊಡ್ಡವರ ಹಾಗೆ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಗುವಿಗೆ ಜ್ವರ ಬರ್ತಾ ಇದ್ದಂಗೆ ತಕ್ಷಣ ಒಂದು ಪ್ಯಾರಾಸ್ಟಮಾಲ್ ಮಾತ್ರೆ ಕೊಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಏನಿದೆ ಅಂತ ಪರೀಕ್ಷೆ ಮಾಡಿಸೋದು ಭಾಳ ಮುಖ್ಯ. ನಮ್ಮ ದೇಶದಲ್ಲಿ ವರ್ಷಕ್ಕೆ 40 ಲಕ್ಷ ಮಕ್ಕಳು ನಿಮೋನಿಯಾನಿಂದ ಸಾಯ್ತಾ ಇದ್ದಾರೆ. ಇದು ಅತ್ಯಂತ ಭಯಂಕರವಾದಂಥದ್ದು, ಆದರೆ ನಾವು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ನಿಮೋನಿಯಾಗೆ ನಿಮೋವ್ಯಾಕ್ ಅಂತ ವ್ಯಾಕ್ಸಿನ್ ಬಂದಿದೆ, ಆ ವ್ಯಾಕ್ಸಿನನ್ನು ಕೊಡಬೇಕು. ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಎಷ್ಟು ಒಳ್ಳೆ ಇಂದ್ರಧನುಷ್ ಅಂತ ಮಾಡಿದ್ದಾರೆ. ಆ ಇಂದ್ರಧನುಷ್ ಅಂತಂದರೆ ಅದರಲ್ಲಿ ಈ 7 ಥರದ ಕಾಯಿಲೆಗಳಿಗೆ ವ್ಯಾಕ್ಸಿನನ್ನು ಫ್ರೀಯಾಗಿ ಉಚಿತವಾಗಿ ಕೊಡೋದಿದೆ. ಅದನ್ನು ತಪ್ಪದೇ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು. ಹೀಗೆ ಮಾಡಿದ್ದೆ ಆದರೆ ಅದರ ಜೊತೆಗೆ ಈಗ ಕೊರೋನಾದ ವ್ಯಾಕ್ಸಿನ್ ಕೂಡ 12 ವರ್ಷದ ಮೇಲಿನ ಮಕ್ಕಳಿಗೆ ಬಂದಿದೆ. ಹಾಗಾಗಿ ಈ ಕೊರೋನಾ ವ್ಯಾಕ್ಸಿನ್ ಕೂಡ ಕೊಡಿಸೋದು ಭಾಳ ಮುಖ್ಯ. ಎಷ್ಟು ನಾವು ಚುಚ್ಚುಮದ್ದವನ್ನು ಕೊಡ್ತೀವಲ್ಲ, ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅವ್ರ ಕಾಯಿಲೆಗಳು ಕಡಿಮೆ ಆಗುತ್ತೆ. ಒಂದು ಕಾಲಕ್ಕೆ ಎನ್ಕೆಫಲೈಟಿಸ್ ಅಂದರೆ ಜಾಪನೀಸ್ ಎನ್ಕೆಫಲೈಟಿಸನ್ನು ಮಕ್ಕಳು ನೊಣ ಸತ್ತಂಗೆ ಸಾಯ್ತಾಯಿದ್ರು. ಟಿ ವಿ ಮಾಧ್ಯಮದವರು ಮಕ್ಕಳು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಅನ್ನೋರು. ಆದರೆ ನೋಡಿ ಆ ಉತ್ತರ ಪ್ರದೇಶದಲ್ಲಿ ಹೇಗೆ ಮಾಡಿದರು ಅಂದರೆ ಎಲ್ಲ ಮಕ್ಕಳಿಗೂ ಈ ಎನ್ಕೆಫಲೈಟಿಸ್ದು ವ್ಯಾಕ್ಸಿನ್ ಕೊಟ್ಬಿಟ್ರು. ಈಗ ಎನ್ಕೆಫಲೈಟಿಸೇ ಇಲ್ಲ. ಹಾಗಾಗಿ ಎಲ್ಲೆಲ್ಲಿ ಚುಚ್ಚು ಮದ್ದಿದೆಯೋ, ಜಾಂಡಿಸ್ಗಾಯಿತು, ಯಾವುದಕ್ಕೆ ಆದರೂ ಕೂಡ ನಾವು ಕೊಟ್ಟಿದ್ದೆ ಆದರೆ ಅವರ ಮಕ್ಕಳ ಆರೋಗ್ಯ ಚೆನ್ನಾಗಾಗತ್ತೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಮಕ್ಕಳಿಗೆ ಚುಚ್ಚುಮದ್ದು ಕೊಡೋದು, ಮಕ್ಕಳಿಗೆ ಹೆಲ್ತ್ ಆ್ಯಂಡ್ ಹೈಜಿನ್ ಬಗ್ಗೆ ಕಲಿಸ್ಕೊಡೋದು, ಬಾಯಿ ಕ್ಲೀನಾಗಿ ಇಟ್ಕೊಳ್ಳೋದು, ಹಲ್ಲು ಉಜ್ಕೊಳ್ಳೋದು, ಕೈ ಚೆನ್ನಾಗಿ ತೊಳ್ಕೊಳ್ಳೋದು, ಇವು ಎಲ್ಲವನ್ನೂ ಕೂಡ ಶುಚಿತ್ವವೇ ದೈವತ್ವ ಅಂತ ಮಕ್ಕಳಿಗೆ ಶುಚಿಯಾಗಿರೋದನ್ನು ಕಲಿಸ್ಕೊಟ್ರೆ, ಆಟ ಆಡಿಕೊಂಡು ನೆಟ್ಟಿಗೆ ಬಂದು ಫ್ರಿಡ್ಜಿಂದ ತೆಗೆದು ತಿಂದೆ ಅಥವಾ ಜಂಕ್ ಫುಡ್ ತಿಂದೆ ಇದನ್ನು ತಿಂದೆ ಅಂತಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಳಗಡೆ ಬರ್ತಾ ಇದ್ದಂಗೆ ಕೈಕಾಲು ತೊಳ್ಕೊಂಡು ಆ ಮಕ್ಕಳಿಗೆ ದೇವ್ರ ನಮಸ್ಕಾರ ಮಾಡಿಸಿ ದೀಪ ಹಚ್ಚಿ ಆ ಮಕ್ಕಳಿಗೆ ಓದೋ ಕಡೆಗೆ ಕೊಟ್ಟು ಆ ಮಕ್ಕಳಿಗೆ ಚೆನ್ನಾಗಿರೋ ಹಾಲು ಹಣ್ಣು ತರಕಾರಿಗಳನ್ನು ಕೊಟ್ಟು ಆ ಮಕ್ಕಳಿಗೆ ಉತ್ತಮವಾದಂಥ ಆಚಾರವನ್ನು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ ಆದರೆ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ ಅನ್ನೋದನ್ನು ಮರಿಬೇಡಿ.